ಈ ಸದಸ್ಯತ್ವ ಅಪ್ಲಿಕೇಶನ್ ಅನ್ನ ಬಳಸಲು ಕಾಂಗ್ರೆಸ್ ಪಕ್ಷದ ಅಧಿಕೃತ ನೋಂದಣಿದಾರರಿಗೆ ಮಾತ್ರ ಅನುಮತಿಸಲಾಗಿದೆ. ನೀವು ಚೀಫ್ ಎನ್ರೋಲರ್ ಆಗಲು ನಿಮ್ಮ ಜಿಲ್ಲಾ ಕಾಂಗ್ರೆಸ್ ನಾಯಕರನ್ನ ಸಂಪರ್ಕಿಸಿ, ಅಥವಾ ನೀವೇನಾದರೂ ಎನ್ರೋಲರ್ ಆಗಬೇಕೆಂದು ಬಯಸಿದ್ದಲ್ಲಿ ನಿಮ್ಮ ಸ್ಥಳೀಯ ಮುಖಂಡರು ಅಥವಾ ಕೆಪಿಸಿಸಿ ಹೆಲ್ಪ್ ಲೈನ್ ನಂಬರ್ ಸಂಪರ್ಕಿಸಿ. ಅವರು ನಿಮ್ಮನ್ನು ಅಧಿಕೃತ ನೋಂದಣಿದಾರರಾಗಲು ಸಹಕರಿಸುತ್ತಾರೆ. ನಮ್ಮ ಡೇಟಾಬೇಸ್ನಲ್ಲಿ ನಿಮ್ಮ ಮತದಾನ ಪತ್ರ ಕಾಣುತ್ತಿಲ್ಲ ಎಂದು ಮೆಸೇಜ್ ಬಂದರೆ ನೀವು ಹಳೆಯ ವೋಟರ್ ಐಡಿ ನಂಬರ್ ಎಂಟರ್ ಮಾಡಿದ್ದೀರಿ ಎಂದರ್ಥ. ಆಗ ವೋಟರ್ ಐಡಿ ನಂಬರ್ ಎಂಟರ್ ಮಾಡುವಾಗ ವೋಟರ್ ಹೆಲ್ಪ್ ಲೈನ್ ಎಂಬ ಆಪ್ ಬಳಸಿಕೊಂಡು ಅದರಲ್ಲಿ ಹೆಸರು ಅಥವಾ ವೋಟರ್ ಐಡಿ ನಂಬರ್ ಮೂಲಕ ಸರ್ಚ್ ಮಾಡಿದ ನಂತರ ಅದರಲ್ಲಿ ಹೊಸ ವೋಟರ್ ಐಡಿ ನಂಬರ್ ಬರುತ್ತದೆ. ಅದನ್ನು ತಾವು ಆಪ್ನಲ್ಲಿ ನೋಂದಣಿ ಮಾಡಬೇಕು. ಮತದಾರರ ಐಡಿ ಮತ್ತು ಮೊಬೈಲ್ ಸಂಖ್ಯೆ ಈಗಾಗಲೇ ಅಸ್ತಿತ್ವದಲ್ಲಿದೆ ಎಂಬ ಮೆಸೇಜ್ ಬಂದರೆ ಆ ವ್ಯಕ್ತಿ ಈಗಾಗಲೇ congressmembership.in ಸದಸ್ಯತ್ವ ಪಡೆದಿರುತ್ತಾರೆ. ಆ ವ್ಯಕ್ತಿ ಈಗಾಗಲೇ ಸದಸ್ಯತ್ವ ಪಡೆದಿರುವುದರಿಂದ ಎಐಸಿಸಿ ಅವರನ್ನು ಸದಸ್ಯರು ಎಂದು ಪರಿಗಣಿಸುತ್ತದೆ. ಒಂದು ವೇಳೆ ಆ ವ್ಯಕ್ತಿ ಎನ್ರೋಲರ್ ಅಥವಾ ಚೀಫ್ ಎನ್ರೋಲರ್ ಆಗಬೇಕೆಂದಿದ್ದಲ್ಲಿ ಆಗ ಅವರು ಕೆಪಿಸಿಸಿ ಹೆಲ್ಪ್ ಲೈನ್ಗೆ ಕರೆ ಮಾಡಿ ದೂರು ಸಲ್ಲಿಸಬಹುದು. ಒಂದು ವೇಳೆ ನೀವು ತಪ್ಪಾದ ವೋಟರ್ ಐಡಿ ನಂಬರ್ ಎಂಟರ್ ಮಾಡಿ ಸಬ್ಮಿಟ್ ಮಾಡಿದ್ದಲ್ಲಿ ನೀವು ಕೆಪಿಸಿಸಿ ಹೆಲ್ಪ್ ಲೈನ್ ನಂಬರ್ ಅನ್ನು ಸಂಪರ್ಕಿಸಿ. ನಿಮಗೆ ಫೋಟೋ ವಿಚಾರವಾಗಿ ಏನಾದರೂ ಸಮಸ್ಯೆ ಉಂಟಾದರೆ ನೀವು ಆ ವ್ಯಕ್ತಿಯ ಫೋಟೋವನ್ನು ಸರಿಯಾದ ಕ್ರಮದಲ್ಲಿ ತೆಗೆದಿಲ್ಲ ಎಂದರ್ಥ. ಹೇಗೆಂದರೆ ಅವರ ಭಾವಚಿತ್ರ, ಫೇಸ್ಬುಕ್ ಇನ್ನಿತರ ಫೋಟೋ ಹಿಡಿದು ಫೋಟೋ ತೆಗೆದಿರುತ್ತೀರಿ. ಇದನ್ನು ಎಐಸಿಸಿ ಪರಿಗಣಿಸುವುದಿಲ್ಲ. ಒಂದು ವೇಳೆ ಪರಿಗಣಿಸಿದರೂ ಸಹ ಮುಂದಿನ ದಿನಗಳಲ್ಲಿ ಅನ್ವೆರಿಫೈಡ್ ಆಗುತ್ತದೆ. ಆದ್ದರಿಂದ ತಾವುಗಳು ನೇರವಾಗಿ ಆ ವ್ಯಕ್ತಿಯ ಫೋಟೋ ತೆಗೆದು ಅಪ್ಲೋಡ್ ಮಾಡಬೇಕು. ಒಂದು ವೇಳೆ ನೀವು ವ್ಯಕ್ತಿಯ ಫೋಟೋ ಕ್ಲಿಕ್ ಮಾಡಿದಾಗ ಆಪ್ ಎಕ್ಸಿಟ್ ಆದರೆ ನಿಮ್ಮ ಮೊಬೈಲ್ನಲ್ಲಿ ಸ್ಪೇಸ್ ಇರುವುದಿಲ್ಲ ಎಂದರ್ಥ. ಆಗ ನೀವು ಆಪ್ ಇನ್ಫೋಗೆ ಹೋಗಿ ಕ್ಯಾಶೆ ಕ್ಲಿಯರ್ ಮಾಡಬೇಕು ಅಥವಾ ಸ್ವಿಚ್ ಆಫ್ ಮಾಡಿ ಸ್ವಿಚ್ ಆನ್ ಮಾಡಿ. ಆದರೂ ಸರಿ ಹೋಗಲಿಲ್ಲವೆಂದರೆ ನಿಮ್ಮ ಮೊಬೈಲ್ನಲ್ಲಿ ಬೇಡವಾದ ಆಪ್ ವಿಡಿಯೋಗಳನ್ನು ಡಿಲೀಟ್ ಮಾಡಿ ಟ್ರೈ ಮಾಡಿ. ಒಂದು ವೇಳೆ ನೀವು ನೋಂದಣಿ ಮಾಡಿದ ಸದಸ್ಯರುಗಳು ವೆರಿಫೈ ಆಗಿಲ್ಲವಾದರೆ ಅವರ ಮಾಹಿತಿಗಳು ಡ್ಯಾಶ್ಬೋರ್ಡ್ನಲ್ಲಿ ಇರುತ್ತದೆ. ಆ ಡ್ಯಾಶ್ಬೋರ್ಡ್ನಲ್ಲಿ ಹಳದಿ, ಪಿಂಕ್ ಮತ್ತು ಗ್ರೇ ಬಣ್ಣಗಳಿರುತ್ತವೆ. ಹಳದಿ ಬಣ್ಣ ಬಂದರೆ ಫೋಟೋ ವಿಚಾರವಾಗಿ ಸಮಸ್ಯೆ ಆಗಿರುತ್ತದೆ. ಪಿಂಕ್ ಬಣ್ಣ ಬಂದರೆ ವೋಟರ್ ಐಡಿ ನಂಬರ್ ಸಮಸ್ಯೆ ಆಗಿರುತ್ತದೆ. ಗ್ರೇ ಬಣ್ಣ ಬಂದರೆ ಫೋಟೋ ಮತ್ತು ವೋಟರ್ ಐಡಿ ಎರಡರಲ್ಲೂ ಸಮಸ್ಯೆ ಆಗಿರುತ್ತದೆ. ಆ ಸದಸ್ಯರೆಲ್ಲರೂ ಅನ್ವೆರಿಫೈಡ್ ಆಗಿದ್ದಾರೆ ಎಂದರ್ಥ. ಈ ರೀತಿ ಆದರೆ ಅವರು ಸ್ವಲ್ಪ ದಿನ ಕಾಯಬೇಕು. ಎಐಸಿಸಿ ಇದನ್ನು ಪರಿಶೀಲಿಸಿ ತಮಗೆ ಒಂದು ಎಡಿಟ್ ಆಪ್ಷನ್ ನೀಡಿದ ನಂತರ ನೀವು ಸದಸ್ಯತ್ವ ನೋಂದಣಿ ಮಾಡಿಸಬಹುದು. ಒಂದು ವೇಳೆ ವ್ಯಕ್ತಿಯ ಫೋಟೋ ಕಾಣುತ್ತಿಲ್ಲವಾದರೆ ಸಮಥಿಂಗ್ ವೆಂಟ್ ರಾಂಗ್, HTTP ಸರ್ವರ್ ಎರರ್ ಹಾಗೂ ಪೂರ್ ನೆಟ್ವರ್ಕ್, ಈ ರೀತಿ ಸಮಸ್ಯೆ ಉಂಟಾದರೆ ನೀವು ಮಾಡಬೇಕಾಗಿರುವುದು ಇಷ್ಟೇ. ಆಪ್ ಅನ್ನು ಲಾಗ್ಔಟ್ ಮಾಡಿ ಪುನಃ ಲಾಗಿನ್ ಆಗಿ ಅಥವಾ ಆಪ್ ಅನ್ಇನ್ಸ್ಟಾಲ್ ಮಾಡಿ ರೀಇನ್ಸ್ಟಾಲ್ ಮಾಡಿ. ಒಂದು ವೇಳೆ ಈಗಲೂ ಸರಿ ಹೋಗದಿದ್ದರೆ ಸ್ವಲ್ಪ ಸಮಯ ಬಿಟ್ಟು ಆಪ್ ಅನ್ನು ಬಳಸಿ. ಒಂದು ವೇಳೆ ಒಟಿಪಿ ಬರಲಿಲ್ಲವಾದ ಸಂದರ್ಭದಲ್ಲಿ ಸದಸ್ಯತ್ವ ನೋಂದಣಿ ಮಾಡುತ್ತಿರುವ ಸ್ಥಳದಿಂದ ಸ್ವಲ್ಪ ದೂರ ಹೋಗಿ ಚೆಕ್ ಮಾಡಿ. ನೆಟ್ವರ್ಕ್ ಹಾಗೂ ಸರ್ವರ್ ಸಮಸ್ಯೆಯಿಂದ ಆ ರೀತಿ ಆಗುತ್ತದೆ. ನೆಟ್ವರ್ಕ್ ಇರುವ ಸ್ಥಳದಲ್ಲೇ ಹೋಗಿ ಸದಸ್ಯತ್ವ ನೋಂದಣಿ ಮಾಡಿದರೆ ಈ ರೀತಿ ಸಮಸ್ಯೆ ಉಂಟಾಗುವುದಿಲ್ಲ. ಈಗ ನಾವು ಆಪ್ ಅನ್ನು ಹೇಗೆ ಅನ್ಇನ್ಸ್ಟಾಲ್ ಮಾಡಿ ಮತ್ತೆ ಹೇಗೆ ಇನ್ಸ್ಟಾಲ್ ಮಾಡಬೇಕೆಂದು ತಿಳಿಯೋಣ. ನೀವೇನಾದರೂ ಎನ್ರೋಲರ್ ಆಗಿ ಮಾಡಬೇಕಾದ ವ್ಯಕ್ತಿಯನ್ನು ಮೆಂಬರ್ ಆಗಿ ಮಾಡಿದ್ದಲ್ಲಿ ಆಗ ನೀವು ನಿಮ್ಮ ಡಿಸ್ಟ್ರಿಕ್ಟ್ ಕೋಆರ್ಡಿನೇಟರ್ಗಳನ್ನು ಸಂಪರ್ಕಿಸಿ. ಒಂದು ವೇಳೆ ನೀವು ಚೀಫ್ ಎನ್ರೋಲರ್ ಆಗಿದ್ದಲ್ಲಿ ನೀವು ಎಷ್ಟು ಜನರನ್ನು ಸದಸ್ಯರನ್ನಾಗಿ ಮಾಡಿದ್ದೀರಿ ಹಾಗೂ ಎಷ್ಟು ಎನ್ರೋಲರ್ಗಳನ್ನು ಮಾಡಿದ್ದೀರಿ ಮತ್ತು ಆ ಎನ್ರೋಲರ್ಗಳು ಎಷ್ಟು ಸದಸ್ಯತ್ವ ನೋಂದಣಿ ಮಾಡಿದ್ದಾರೆಂಬುದು, ಈ ರೀತಿಯ ಎಲ್ಲಾ ಮಾಹಿತಿಗಳು ನಿಮಗೆ ಡ್ಯಾಶ್ಬೋರ್ಡ್ನಲ್ಲಿ ಸ್ಪಷ್ಟವಾಗಿ ತಿಳಿಯುತ್ತದೆ.